ವಾಟ್ಸ್ಆ್ಯಪ್ ಬಳಪದ ಬಳಕೆದಾರರಿಗೆ ಬಹುದಿನದ ಬೇಡಿಕೆಗೆ ಮೆಟಾ ಕಂಪನಿ ಸಿಇಒ ಮಾರ್ಕ್ ಜುಕರ್ಬರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಒಂದೇ ಫೋನ್ ನಲ್ಲಿ ಎರಡು ವಾಟ್ಸ್ಆ್ಯಪ್ ಅಕೌಂಟ್ ಬಳಸುವ ಸೇವೆ ಪರಿಚಯಿಸುವುದಾಗಿ ಝುಕರ್ಬರ್ ಹೇಳಿದ್ದಾರೆ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು ಈ ಯೋಜನೆಯನ್ನು ಪ್ರಕಟ ಮಾಡಿದ್ದಾರೆ ವಾಟ್ಸ್ಆಪ್ ಬಳಕೆದಾರರು ಒಂದೇ ಫೋನ್ನಲ್ಲಿ ಖಾಸಗಿ ಅಕೌಂಟ್ ಹಾಗೂ ಆಫೀಸ್ ಅಕೌಂಟ್ ಗಳನ್ನು ಬಳಸಬಹುದು ಅಂತ ಮನವಿ ಮಾಡಿಕೊಂಡಿದ್ದಾರೆ ಬಹಳಷ್ಟು ಕಾರ್ಪೊರೇಟ್ ಕಂಪನಿಗಳಿಂದಲೂ ಬೇಡಿಕೆಗಳು ಬಂದ ಹಿನ್ನೆಲೆಯಲ್ಲಿ ಮೆಟಾ ಕಂಪನಿಯ ಸಿಇಒ ಮಾರ್ಕ್ ಜುಕರ್ಬರ್ಗ್ ಈ ಒಂದು ಅಂಶವನ್ನು ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ಶೀಘ್ರದಲ್ಲೇ ವಾಟ್ಸಪ್ ಗ್ರಾಹಕರು ಒಂದೇ ಫೋನ್ನಲ್ಲಿ ಒಂದೇ ಬಾರಿಗೆ ಎರಡು ಅಕೌಂಟ್ ಗಳ ಲಾಗ ಲಾಗಿನ್ ಆಗಬಹುದು ಎಷ್ಟು ದಿನ ಒಂದೇ ಬಾರಿಗೆ ಆಫೀಸ್ ಅಕೌಂಟ್ ಜೊತೆ ಖಾಸಗಿ ಅಕೌಂಟ್ ಗಳನ್ನು ಚಾಟಿಂಗ್ ಮಾಡಲು ಸಾಧ್ಯವಾಗ್ತಿರಲಿಲ್ಲ ಈಗ ಒಂದೇ ಫೋನ್ ನಲ್ಲಿ ಅಕೌಂಟ್ ಮೇಂಟೈನ್ ಮಾಡಬಹುದು ಅಂತ ಹೇಳೋರೆ ನೋಡಬೇಕು ಹೊಸ ತಂತ್ರಜ್ಞಾನ ಬರುತ್ತೆ ವಾಟ್ಸ್ಆ್ಯಪ್ ಬಳಪದ ಬಳಕೆದಾರರಿಗೆ ಬಹುದಿನದ ಬೇಡಿಕೆಗೆ ಮೆಟಾ ಕಂಪನಿ ಸಿಇಒ ಮಾರ್ಕ್ ಜುಕರ್ಬರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಒಂದೇ ಫೋನ್ ನಲ್ಲಿ ಎರಡು ವಾಟ್ಸ್ಆ್ಯಪ್ ಅಕೌಂಟ್ ಬಳಸುವ ಸೇವೆ ಪರಿಚಯಿಸುವುದಾಗಿ ಝುಕಾರ್ ಹೇಳಿದ್ದಾರೆ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು ಈ ಯೋಜನೆಯನ್ನು ಪ್ರಕಟ ಮಾಡಿದ್ದಾರೆ ವಾಟ್ಸಪ್ ಬಳಕೆದಾರರು ಒಂದೇ ಫೋನಲ್ಲಿ ಖಾಸಗಿ ಅಕೌಂಟ್ ಹಾಗೂ ಆಫೀಸ್ ಅಕೌಂಟ್ಗಳನ್ನು ಬಳಸಬಹುದು ಅಂತ ಮನವಿ ಮಾಡಿಕೊಂಡಿದ್ದಾರೆ ಬಹಳಷ್ಟು ಕಾರ್ಪೊರೇಟ್ ಕಂಪನಿಗಳಿಂದಲೂ ಬೇಡಿಕೆಗಳು ಬಂದ ಹಿನ್ನೆಲೆಯಲ್ಲಿ ಮೆಟಾ ಕಂಪನಿಯ ಸಿಇಒ ಮಾರ್ಕ್ ಜುಕಾರ್ಬರ್ಗ್ ಈ ಒಂದು ಅಂಶವನ್ನು ನೀಡೋದಾಗ ಘೋಷಣೆ ಮಾಡಿದ್ದಾರೆ ಶೀಘ್ರದಲ್ಲೇ ವಾಟ್ಸಪ್ ಗ್ರಾಹಕರು ಒಂದೇ ಫೋನ್ನಲ್ಲಿ ಒಂದೇ ಬಾರಿಗೆ ಎರಡು ಅಕೌಂಟ್ಗಳಲ್ಲಿ ಲಾಗ ಲಾಗಿನ್ ಆಗ್ಬೋದು ಎಷ್ಟು ದಿನ ಒಂದೇ ಬಾರಿಗೆ ಆಫೀಸ್ ಅಕೌಂಟ್ ಜೊತೆ ಖಾಸಗಿ ಅಕೌಂಟ್ಗಳನ್ನು ಚಾಟಿಂಗ್ ಮಾಡಲು ಸಾಧ್ಯವಾಗ್ತಿರಲಿಲ್ಲ ಈಗ ಒಂದೇ ಫೋನಲ್ಲಿ ಎರಡೆ ಅಕೌಂಟ್ ಮೈಂಟೈನ್ ಮಾಡ್ಬೋದು ಅಂತ ಹೇಳೋರೆ ನೋಡಬೇಕು ಹೊಸ ತಂತ್ರಜ್ಞಾನ ಬರುತ್ತೆ